ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಸ್ವಾಗತ ಬಯಸುತ್ತೇನೆ. ನಾನು ಸಯ್ಯದ್ ವೀಕ್ಷಕರೇ. ಇವತ್ತೊಂದು ಬಹಳ ಒಂದು ರಾಜಕೀಯ ಸುದ್ದಿ, ಕರ್ನಾಟಕ ರಾಜ್ಯ ಮತ್ತು ವಿಶ್ವವೇ ನೋಡುವಂಥ ಪ್ರತಿಯೊಂದು ಅಮಾಸೆ, ಗ್ರಹಣ, ಮೂಢನಂಬಿಕೆ ಇಂಥವೆಲ್ಲದಕ್ಕೂ ವಿರುದ್ಧವಾಗಿ ಅದರ ಪ್ರತಿಭಟನೆಗೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ತನ್ನ ಅಭಿಮಾನಿಗಳನ್ನೇ ಸಂಘಟನೆ ಗೊಳಿಸಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಿದಂಥ ಗೋಕಾಕದ ಸತೀಶ್ ಜಾರಕಿಹೊಳಿ ಪ್ರತಿಜ್ಞಾ ವಿಧಿ, ಕಾಂಗ್ರೆಸ್ ಸರ್ಕಾರ ಮುಂದೆ ಹೇಗೆ ಬರುತ್ತೆ, ಯಾವ ರೀತಿ ನಾವು ಕಾರ್ಯ ಸಂಘಟನೆ ಮಾಡಬೇಕು, ಯಾವ ರೀತಿ ನಾವು ಜನರ ಹತ್ರ ಹೋಗಬೇಕು, ಇಡೀ ವಿಶ್ವದಲ್ಲಿಯೇ ಇದೊಂದು ಐತಿಹಾಸಿಕ ದಾಖಲೆಯ ಒಂದು ಕಾರ್ಯಕ್ರಮ, ಇದೆಲ್ಲ ನಮ್ಮೆಲ್ಲರ ನೇತೃತ್ವದಲ್ಲಿ ನಡೀತಾ ಇದೆ. ಅದನ್ನು ಅವರು ಏನು ಮಾತಾಡಿದ್ದಾರೆ ಅದನ್ನೇ ನೀವು ನಮ್ಮ ನೇರವಾಗಿ ನಮ್ಮ ದೃಶ್ಯದಲ್ಲಿ ನೋಡಬಹುದು. ಸತೀಶ್ ಜಾರಕಿಹೊಳಿ ವೈಶಿಷ್ಟ್ಯ, ಯಾವ ರೀತಿ ಮೂಢನಂಬಿಕೆ, ಇವು ಗ್ರಹಣ, ಅಮಾವಾಸ್ಯೆ, ಮಾಟ, ಮಂತ್ರ, ಇವರು ಎಲ್ಲದರ ವಿರುದ್ಧ ಅಮಾವಾಸ್ಯೆ ದಿನ ಅಂತ ವಿಷಯದಲ್ಲಿ ಸ್ಮಶಾನದಲ್ಲಿ ಅಡಿಗೆ ಮಾಡಿ ಸ್ಮಶಾನದಲ್ಲಿ ಭೋಜನಕೂಟ ಏರ್ಪಾಡು ಮಾಡಿದಂಥ ಅಲ್ಲಿ ವಿಚಾರ ಗೋಷ್ಠಿ, ಎಂತೆಂಥ ವಿದ್ವಾನಗಳನ್ನು ಕರೆಸಿ, ಹಿತಚಿಂತಕರನ್ನು ಕರೆಸಿ, ಪ್ರವಚಕಾರನನ್ನು ಕರೆಸಿ, ಸ್ವಾಮೀಜಿಗಳ ಮಠಾಧೀಶರನ್ನು ಕರೆಸಿ ಒಂದು ಅದ್ಭುತ ಕಾರ್ಯಕ್ರಮಗಳನ್ನು ಮಾಡಿದಂಥ ಕರ್ನಾಟಕದ ಒಂದು ಮುನ್ಸೂಚನೆಯಲ್ಲಿ ಒಂದು ಮುಖ್ಯಮಂತ್ರಿ ಗಾದಿಗೆ ಏರುವಂಥ ಲಕ್ಷಣ ಇರುವ ವ್ಯಕ್ತಿ ಅಂದರೆ ಸತೀಶ್ ಜಾರಕಿಹೊಳಿ. ವೀಕ್ಷಕರೇ, ಅವರು ಏನು ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೊನ್ನೆ ಬೆಂಗಳೂರಲ್ಲಿ ಲೈವ್ ಕಾರ್ಯಕ್ರಮದಲ್ಲಿ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಇದೊಂದು ಇವತ್ತು ಮಹತ್ವದ ಸುದ್ದಿ. ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತಾನೆ. ವೀಕ್ಷಕರೇ ನಮಸ್ಕಾರ. ಬಹಳ ಸರಳರು, ಬಹಳ ಸಜ್ಜನರು, ಬಹಳ ಕಡಿಮೆ ಮಾತಾಡ್ತಾರೆ, ಆದರೆ ತೆಗೆದುಕೊಳ್ತಕ್ಕಂಥ ನಿಲುವುಗಳು ಯಾವಾಗಲೂ ಕೂಡ ಕಠಿಣವಾಗಿರ್ತವೆ. ಎಲ್ಲ ಮೂಢನಂಬಿಕೆಗಳ ವಿರುದ್ಧ ವಿಶಿಷ್ಟವಾಗಿ ಹೋರಾಟ ಮಾಡುವಂಥವ್ರು. ಅಮಾವಾಸ್ಯೆ ದಿವಸ ಸ್ಮಶಾನದಲ್ಲಿ ಔತಣಕೂಟ ಏರ್ಪಾಡು ಮಾಡೋದ್ರ ಮುಖಾಂತರ ತನ್ನ ಪ್ರತಿಭಟನೆಯನ್ನು ವ್ಯಕ್ತ ಮಾಡಿ ಇಡೀ ಕರ್ನಾಟಕದಲ್ಲಿ ತನ್ನದೇ ಆದಂಥ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡಿರ್ತಕ್ಕಂಥವ್ರು. ಸಮಯದ ಇತಿಮಿತಿ ಇದೆ, ನೇರ ಪ್ರಸಾರಕ್ಕೂ ಕೂಡ ಇತಿಮಿತಿಗಳಿದ್ದಾವೆ. ಹಾಗಾಗಿ ನಾನು ಕುಂತಲ್ಲಿಂದ ಎದ್ದು ನಿಂತೆ ಅಂದರೆ ನಿಮ್ಮ ಸಮಯ ಮುಗಿಯಿತು ಅನ್ನೋ ಸೂಚನೆ ಅನ್ನೋದನ್ನು ತಾವು ದಯವಿಟ್ಟು ಗಮನಿಸಬೇಕು. ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಬಹುಶಃ ಭಾರತದ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇರೋದು ನಮಗೆಲ್ಲ ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮ ನಾನು ಕೂಡ ಭಾಗಿಯಾಗಿರೋದು ನಮ್ದು ಕೂಡ ಸಂದರ್ಭದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಹೊಸದಾಗಿ ಅಧ್ಯಕ್ಷರಾಗಿ ಕಾರ್ಯಭಾರವನ್ನು ಇವತ್ತು ವಹಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಆದಿಯಾಗಿ ನಾನು, ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು, ಸಲೀಂ ಅಹಮದ್ ಅವರು ಈ ಸಂದರ್ಭದಲ್ಲಿ ಪ್ರಥಮವಾಗಿ ಸನ್ಮಾನ್ಯ ಶ್ರೀಮತಿ ಸೋನಿಯಾಜಿ ಅವರು, ರಾಹುಲ್ ಗಾಂಧಿ ಅವರು, ಕೆ ಸಿ ವೇಣುಗೋಪಾಲ್ ಅವರು, ಆದಿಯಾಗಿ ನಮ್ಮ ರಾಜ್ಯದ ಎಲ್ಲ ಮುಖಂಡರು ಕೂಡ ಈ ನಮಗೆ ಜವಾಬ್ದಾರಿ ವಹಿಸ್ತಾರೆ. ಅವರಿಗೆ ಪ್ರಥಮವಾಗಿ ಅಭಿನಂದನೆಗಳು ಸಲ್ಲಿಸಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಕೆ ಸಿ ವೇಣುಗೋಪಾಲ್ರವರು, ಡಿ ಕೆ ಶಿವಕುಮಾರ್ ಅವರು ನಮ್ಮ ದೇಶ ಎದುರಿಸಿದಂಥ ಪರಿಸ್ಥಿತಿ ಬಗ್ಗೆ ಮತ್ತು ನಮ್ಮ ಪಕ್ಷ ಯಾವ ರೀತಿ ತಯಾರಿಯಲ್ಲಿರಬೇಕು, ಮುಂದಿನ ಸವಾಲುಗಳನ್ನು ಯಾವ ರೀತಿ ನಾವು ಎದುರಿಸಬೇಕಂತ ಬಹಳ ಸ್ಪಷ್ಟವಾಗಿ ನಮಗೆ ಸಂದೇಶಗಳನ್ನು ನೀಡಿದ್ದಾರೆ. ಆ ಸಂದೇಶದ ಅನುಗುಣವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಕೆಳ ಹಂತದಿಂದ ನಾವು ಇವತ್ತು ಅವ್ರನ್ನ ತಯಾರಿ ಮಾಡಬೇಕಾಗಿದೆ. ಅದನ್ನೇ ನಮ್ಮ ಅಧ್ಯಕ್ಷ ಹೇಳಿದ್ರು, ನಮ್ಮ ಕೇಡರ ಬೇಸ್ ಪಾರ್ಟಿಯನ್ನು ನಾವು ಮಾಡಲಿಕ್ಕೆ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ತಯಾರಿದೆ ಅನ್ನೋ ಮಾತನ್ನು ಹೇಳಿದ್ರು. ನನಗೂ ಕೂಡ ಭಾಳ ಖುಷಿ ಆಗ್ತಾ ಇದೆ, ಯಾಕೆ ನನಗೂ ಕೇಡರ್ ಬೇಸ್ನಲ್ಲಿ ಭಾಳಷ್ಟು ಸಂಘಟನೆಗಳಲ್ಲಿ ಭಾಗವಹಿಸಿ ಆ ರೀತಿ ತಯಾರಿ ಮಾಡುವಲ್ಲಿ ನಾನು ಕೂಡ ಭಾಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಕೂಡ ನಾನು ಸಕ್ರಿಯವಾಗಿ ಈ ಕೇಡರ್ ಬೇಸ್ನಲ್ಲಿ ನಾನು ಪಾಲ್ಗೊಳ್ತೇನೆ ಅಂತ ಈಗಾಗಲೇ ಅಧ್ಯಕ್ಷರಿಗೆ ನಾನು ಕೂಡ ಹೇಳಿದ್ದೇನೆ. ಮತ್ತು ಘಟಪುರದಲ್ಲಿ ಒಂದು ಸೇವಾದಳ ಹೊಂದಿದೆ. ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಸುಮಾರು ಕೋಟ್ಯಾಂತರ ರೂಪಾಯಿ ತಮ್ಮ ಅನುದಾನದಲ್ಲಿ ಒಂದು ಸೇವಾದಳವನ್ನು ಈಗಾಗಲೇ ಕಟ್ಟಡವನ್ನು ಕಟ್ಟಿದ್ದಾರೆ. ಬಹುಶಃ ಅದು ಅರ್ಧಕ್ಕೆ ನಿಂತಿತ್ತು, ಅವರ ಸೂಚನೆ ಮೇರೆಗೆ ಅದನ್ನು ಪುನಃಸೇತನ ಮಾಡುವಂಥ ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇದ್ದೇನೆ. ಅದನ್ನು ರಾಷ್ಟ್ರ ಮಟ್ಟದ ಒಂದು ತರಬೇತಿ ಕೇಂದ್ರನಾಗಿ ಮಾಡಲಿಕ್ಕೆ ಈಗಾಗಲೇ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಬಹುಶಃ ಅದನ್ನು ಕಾಂಗ್ರೆಸ್ ಪಕ್ಷ
ಖಂಡಿತವಾಗಿ ಬಳಸಿಕೊಳ್ಳುತ್ತಿದ್ದ ಮಾತನ್ನು ಹೇಳುತ್ತಾ ಬಹಳ ಸುಂದರವಾಗಿದೆ. ಸುಮಾರು 1.5 ಕೋಟಿ ರೂಪಾಯಿಯಲ್ಲಿ 5 ಎಕರೆಯಲ್ಲಿ ವಿಶಾಲ ಪ್ರದೇಶದಲ್ಲಿ ಆ ಕಟ್ಟಡವನ್ನು ಹರಿಪ್ರಸಾದ್ ಅವರು ಮಾಡಿದ್ದಾರೆ. ಅದನ್ನು ಪುನಶ್ಚೇತನ ಕೊಡುವಂಥ ಕೆಲಸ ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೀನಿ ಅನ್ನೋದು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಅದು ಬಹಳ ಸುಮಾರು ಹರಡಿಕರ್ ಅವರ ಸೇವಾದಳ ಇಂದಿರಾ ಗಾಂಧಿ ಅವರು ನೀರು ಅವರ ಕಂಡಂಥ ಕನಸನ್ನು ಮತ್ತೆ ಬರುವ ದಿನಗಳಲ್ಲಿ ಅದನ್ನು ನಾವೆಲ್ಲ ಸಹಕಾರಗೊಳಿಸೋಣ, ಯಶಸ್ವಿಗೊಳಿಸೋಣ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ನಮಗೆಲ್ಲ ಜವಾಬ್ದಾರಿ ತಾವು ಕೊಟ್ಟಿದ್ರಿ, ಖಂಡಿತವಾಗಿ ಅಧ್ಯಕ್ಷ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ. ಭವಿಷ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಲಿಕ್ಕೆ ನಾವೆಲ್ಲ ಖಂಡಿತವಾಗಿ ಅಧ್ಯಕ್ಷ ಜೊತೆ ಕೆಲಸ ಮಾಡ್ತೀವಿ, ಪಕ್ಷ ಜೊತೆ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ ವಿಶೇಷವಾಗಿ ಬಹಳ ಸವಾಲುಗಳನ್ನು ಎದುರಿಸಬೇಕಾಯಿತು. ಕೇಂದ್ರ ಸರ್ಕಾರದ ವೈಫಲ್ಯಗಳಿರ್ಬೋದು, ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಇವತ್ತು ನಾವು ಪ್ರತಿ ಮತದಾರರಿಗೆ ಸಾರ್ವಜನಿಕರಿಗೆ ಹೇಳುವಂಥ ಪ್ರಯತ್ನ ಈ ಪಕ್ಷ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕೇಡರ್ ಮಾದರಿ ಬಹಳ ಅವಶ್ಯಕತೆ ಇದೆ ಈ ಪಕ್ಷಕ್ಕೆ. ಅದನ್ನು ಬರುವ ದಿನಗಳಲ್ಲಿ ಖಂಡಿತವಾಗಿ ನಾವೆಲ್ಲರೂ ಕೂಡ ಯಶಸ್ವಿಯಾಗಿ ಮಾಡೋಣ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ನನಗೆ ಈ ಜವಾಬ್ದಾರಿಯನ್ನು ತಾವು ಕೊಟ್ಟಿದ್ರೆ ಇದನ್ನು ಯಶಸ್ವಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಿಭಾಯಿಸ್ತೀವಿ, ಅಧ್ಯಕ್ಷ ಜೊತೆಯಾಗಿ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ ಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಈ ರಾಷ್ಟ್ರಕ್ಕೆ ಮಾದರಿ ಆಗಬೇಕಂತೇಳಿ ನನ್ನ ಮಾತು ಮುಗಿಸ್ತೀವಿ. ಎಲ್ಲರಿಗೂ ನಮಸ್ಕಾರಗಳು.